ಡಾರ್ಕ್ ಸರ್ಕಲ್ಸ್ ಅಂದರೆ ಕಣ್ಣಿನ ಸುತ್ತ ಇರೋ ಕಪ್ಪು ಕಲೆಯಿಂದ ಹಲವಾರು ಜನ ಬಳಲ್ತಾ ಇದ್ದಾರೆ. ಅದರಲ್ಲಿ ನೀವು ಒಬ್ಬರಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲವಾರು ಜನರಿಗೆ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ಕ್ರೀಮ್ಗಳ ಬಳಕೆಯಿಂದ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗ್ತದೆ. ಇನ್ನು ಕೆಲವರಿಗೆ ಇನ್ನಿತರ ಟ್ರೀಟ್ಮೆಂಟ್ಗಳ ಅವಶ್ಯಕತೆ ಇರುತ್ತದೆ. ಕ್ಯೂಟಿಸಲ್ಲಿ ಡಾರ್ಕ್ ಸರ್ಕಲ್ಸ್ಗೆ ಏನೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ಕೆಮಿಕಲ್ ಪೀಲ್ಸ್ ಅಂದರೆ ಗ್ಲೈಕಾಲಿಕ್ ಆ್ಯಸಿಡ್, ಕೋಜಿಕ್ ಆ್ಯಸಿಡ್, ಫೆರುಲಿಕ್ ಆ್ಯಸಿಡ್ ಈ ಥರ ಪೀಲ್ಸ್ಗಳ ಬಳಕೆ ಮಾಡಬಹುದು. ಇದಲ್ಲದೆ ನಮ್ಮಲ್ಲಿ ಲೇಸರ್ ಟೋನಿಂಗ್ ಅಂದರೆ ಕ್ಯೂ ಸ್ವಿಚ್ಡ್ ಎಂಡಿಯಾಗ್ ಲೇಸರ್ ಟೋನಿಂಗ್ ಅಥವಾ ಪಿಕೋ ಲೇಸರ್ ಟೋನಿಂಗ್ಗಳ ಬಳಕೆ ಮಾಡ್ತೇವೆ. ಈ ಟ್ರೀಟ್ಮೆಂಟ್ಗಳನ್ನು 3-4 ವಾರದ ಅಂತರದಲ್ಲಿ 8-10 ಸೆಷನ್ ತಗೋಬೇಕಾಗ್ತದೆ. ಕೆಲವರಿಗೆ ಕಣ್ಣಿನ ಕೆಳಗಡೆ ಇರುವ ಜೋತುವಿಕೆಯಿಂದ ಡಾರ್ಕ್ ಸರ್ಕಲ್ಸ್ ಬರುತ್ತದೆ. ಈ ಥರ ಇದ್ದರೆ ನಾವು ಹೈ ಫ್ರೀಕ್ವೆನ್ಸಿ ಫೋಕಸ್ಡ್ ಅಲ್ಟ್ರಾಸೌಂಡ್ ಅಥವಾ ಪ್ಲೇಟ್ರೇಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಥವಾ ಫೋಟೋನಾ 4D ಲಿಫ್ಟ್ ಅನ್ನೋ ಪ್ರೊಸೀಜರ್ಸ್ ಮಾಡ್ತೇವೆ. ಅತಿಯಾದ ಜ್ಯೋತಿವಿಕೆ ಇದ್ದಲ್ಲಿ ನಾವು ಬ್ಲೆಫರೋಪ್ಲಾಸ್ಟಿ ಅನ್ನೋ ಸರ್ಜಿಕಲ್ ಆಪ್ಷನ್ ಹೇಳ್ತೇವೆ. ಇನ್ನು ಕೆಲವರಿಗೆ ಕಣ್ಣಿನ ಕೆಳಗೆ ಹೊಲೊನೆಸ್ ಇದ್ದು ಅವರಿಗೆ ನಾವು ಹೈಲೋರೋನಿಕ್ ಆ್ಯಸಿಡ್ ಫಿಲ್ಲರ್ಸ್ ಅಡ್ವೈಸ್ ಮಾಡ್ತೇವೆ. ಸೊ ಫ್ರೆಂಡ್ಸ್, ಡಾರ್ಕ್ ಸರ್ಕಲ್ಸಿಂದ ಟಯರ್ಡ್ ಲುಕ್ ಬರ್ತದೆ, ಇದರಿಂದ ಆತ್ಮವಿಶ್ವಾಸ ಕಮ್ಮಿ ಆಗಬಹುದು. ಸೊ ಈ ಥರ ಪ್ರಾಬ್ಲಮ್ ನಿಮಗಿದ್ದರೆ ಕ್ಯೂಟಿಸ್ಗೆ ಬನ್ನಿ, ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳಿ.